ನಮಸ್ಕಾರ, ಮುಖ್ಯಾಂಶಗಳು. ಪಾರದರ್ಶಕ ಹಾಗೂ ಶಾಂತಿಯುತ ವಿಧಾನಸಭಾ ಚುನಾವಣೆಗೆ ಸಕಲ ಸಿದ್ಧತೆ. ಎಲ್ಲ ರಾಜಕೀಯ ಪಕ್ಷಗಳಿಂದ ಅಭಿಪ್ರಾಯ ಸಲಹೆ ಸ್ವೀಕಾರ, ಓಂಪ್ರಕಾಶ್ ರಾವತ್. ಚಾಮುಂಡೇಶ್ವರಿ ಕ್ಷೇತ್ರದಿಂದಲೇ ಸ್ಪರ್ಧೆ, ಸಿದ್ದರಾಮಯ್ಯ ಸ್ಪಷ್ಟನೆ. ಈ ಬಾರಿ ಬಿಜೆಪಿಗೆ 150 ಸ್ಥಾನ ಖಚಿತ, ಯಡಿಯೂರಪ್ಪ ವಿಶ್ವಾಸ. ಸಂಸತ್ತಿನ ಉಭಯ ಸದನಗಳ ಕಲಾಪ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. 127:45 ಕಲಾಪ ವ್ಯರ್ಥಕ್ಕೆ, ಸ್ಪೀಕರ್ ಸುಮಿತ್ರಾ ಮಹಾಜನ್ ವಿಷಾದ. ಬಜೆಟ್ ಅಧಿವೇಶನದ ಎರಡನೇ ಚರಣದಲ್ಲಿ ಕಾಂಗ್ರೆಸ್ನಿಂದ ಗಣತಂತ್ರ ವಿರೋಧಿ ವರ್ತನೆ, ಅನಂತಕುಮಾರ್ ಆರೋಪ. ವಾರ್ತೆಗಳ ವಿವರ. ರಾಜ್ಯ ವಿಧಾನಸಭಾ ಚುನಾವಣೆಯನ್ನು ಪಾರದರ್ಶಕ ಹಾಗೂ ಶಾಂತಿಯುತವಾಗಿ ನಡೆಸಲು ಎಲ್ಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ಈ ಸಂಬಂಧ ವಿವಿಧ ರಾಜಕೀಯ ಪಕ್ಷಗಳ ಅಭಿಪ್ರಾಯ ಮತ್ತು ಸಲಹೆಗಳನ್ನು ಸ್ವೀಕರಿಸಲಾಗಿದೆ ಎಂದು ಕೇಂದ್ರ ಮುಖ್ಯ ಚುನಾವಣಾ ಆಯುಕ್ತ ಓಂಪ್ರಕಾಶ್ ರಾವತ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಚುನಾವಣೆ ಸಿದ್ಧತೆ ಸಂಬಂಧ ಪೊಲೀಸ್ ಇಲಾಖೆ, ಆದಾಯ ತೆರಿಗೆ ಇಲಾಖೆ, ಸಾರಿಗೆ ಮತ್ತಿತರ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಾಗಿದೆ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ಗೃಹ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೂ ಸಭೆ ನಡೆಸಲಾಗಿದೆ. ರಾಜಕೀಯ ಪಕ್ಷಗಳು ಮುಖ್ಯವಾಗಿ ಚುನಾವಣಾ ನೀತಿ ಸಂಹಿತೆಗೆ ಸಂಬಂಧಿಸಿದಂತೆ ಹಲವು ದೂರುಗಳು ಹಾಗೂ ಸಲಹೆಗಳನ್ನು ಮಾಡಿವೆ. ಕೆಲವು ರಾಜಕೀಯ ಪಕ್ಷಗಳ ಪರವಾಗಿ ಕೆಲಸ ಮಾಡುವ ಅಧಿಕಾರಿಗಳನ್ನು ಹಾಗೂ ಒಂದೇ ಸ್ಥಳದಲ್ಲಿ ಹಲವು ವರ್ಷಗಳಿಂದ ಬೀಡು ಬಿಟ್ಟಿರುವ ಅಧಿಕಾರಿಗಳನ್ನು ವರ್ಗಾಯಿಸುವಂತೆ ಮನವಿ ಮಾಡಿವೆ ಎಂದು ರಾವತ್ ತಿಳಿಸಿದರು. Of Deputy Commissioner, Commissioners of Police, Superintendent of Police, also discussed with the heads of enforcement agencies, income tax, excise, transport and all other. Then finally, we had a meeting with the top administration of the state, Chief Secretary, DG Police, ACS Home, ಪ್ರಚಾರಕ್ಕೆ ಅನುಮತಿ ನೀಡುವ ವ್ಯವಸ್ಥೆಯನ್ನು ಸರಳೀಕರಣಗೊಳಿಸಲು ಹಾಗೂ ಏಕಗವಾಕ್ಷಿ ವ್ಯವಸ್ಥೆಯನ್ನು ರೂಪಿಸಲು ಕೆಲವು ರಾಜಕೀಯ ಪಕ್ಷಗಳು ಸಲಹೆ ನೀಡಿವೆ ಎಂದು ಅವರು ಮಾಹಿತಿ ನೀಡಿದರು. ಧಾರ್ಮಿಕ ಕಾರ್ಯಕ್ರಮ ಹಾಗೂ ಸಾಂಪ್ರದಾಯಿಕ ಜಾತ್ರೆ ಉತ್ಸವಗಳಿಗೆ ನೀತಿ ಸಂಹಿತೆಯ ಹೆಸರಿನಲ್ಲಿ ಅಡ್ಡಿಪಡಿಸದಂತೆಯೂ ಕೆಲವರು ಮನವಿ ಮಾಡಿದ್ದಾರೆ ಎಂದು ತಿಳಿಸಿದರು. ರಾಜ್ಯದಲ್ಲಿ 4,96,56,000 ಮತದಾರರಿದ್ದು, ಇದರಲ್ಲಿ 2,51,59,000 ಪುರುಷರು ಹಾಗೂ 2,44,76,000 ಮಹಿಳೆಯರಿದ್ದಾರೆ. ಮತದಾರರ ಪಟ್ಟಿಗೆ ಹೆಸರು ಸೇರಿಸಲು ಇನ್ನೂ ಅವಕಾಶವಿದೆ. ಈ ಸಂಬಂಧ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಗ ನಡೆಸುತ್ತಿದೆ. ಕರ್ನಾಟಕದಲ್ಲಿ ನೀತಿ ಸಂಹಿತೆಗೆ ಸಂಬಂಧಿಸಿದ ದೂರುಗಳನ್ನು ದಾಖಲಿಸಲು ಎಂಸಿಸಿ ಎಂಬ ಆಪ್ ಅನ್ನು ಸಿದ್ದಪಡಿಸಲಾಗಿದ್ದು, ಇದನ್ನು ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಕಾನೂನು ಸುವ್ಯವಸ್ಥೆಗಾಗಿ ಕೇಂದ್ರೀಯ ಮೀಸಲು ಪಡೆಯ 150 ತುಕಡಿಗಳು ಈಗಾಗಲೇ ರಾಜ್ಯಕ್ಕೆ ಬಂದಿವೆ. ಇನ್ನಷ್ಟು ತುಕಡಿಗಳನ್ನು ನಿಯೋಜಿಸಲಾಗುವುದು. ತುರ್ತು ಪರಿಸ್ಥಿತಿಯಲ್ಲಿ ಬಳಸಲು ಏರ್ ಆಂಬ್ಯುಲೆನ್ಸ್ ಅನ್ನು ಸಿದ್ದತೆಯಲ್ಲಿ ಇಡಲಾಗಿದೆ. ಚುನಾವಣಾ ಪ್ರಕ್ರಿಯೆಗೆ ಅಡ್ಡಿಪಡಿಸುವ ಸಮಾಜಘಾತುಕ ಶಕ್ತಿಗಳನ್ನು ನಿಯಂತ್ರಿಸಲು ಸೂಚಿಸಲಾಗಿದೆ ಎಂದು ಓಂಪ್ರಕಾಶ್ ರಾವತ್ ತಿಳಿಸಿದರು. Create any trouble during the campaign and during the polling process. Then IT initiatives, last time also I had said that for public grievance redressal system, Samadhan, for single window clearance system for permission, Suvidha, for vehicle management system, Sugam, and election atlas. These will be in place as have been done earlier also. Webcasting will also be done. Around 6,000 polling stations will be covered under webcasting. In reporting MCC violation cases to concerned returning officer, this enables capture of audio, video and photo. If you have downloaded this app on your mobile, if anything wrong is happening, just record it. If it is audio, video, and press the button send, it will go to the concerned arrow. This is a great innovation and this will help every one of us to become a soldier for strengthening democracy in Karnataka. ಮುಂಬರುವ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ತಾವು ಚಾಮುಂಡೇಶ್ವರಿ ಕ್ಷೇತ್ರದಿಂದಲೇ ಸ್ಪರ್ಧಿಸುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಮೈಸೂರಿನಲ್ಲಿಂದು ಅವರು ಈ ಬಾರಿಯೂ ಮತದಾರರು ತಮ್ಮನ್ನು ಬೆಂಬಲಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು.
ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಇಳಿಕೆಯಾಗಿದ್ದು ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಇಳಿಕೆ ಮಾಡಬೇಕು ಎಂದು ಆಗ್ರಹಿಸಿದರು. ಹತ್ತು ದಿನ ಇಲ್ಲೇ ಕೂತ್ಕೊಂಡು ಹತ್ತು ಕರೆದು ಎಲ್ಲ ಮಾಡಿದ್ರು, ಆದರೂ ಕೈ ಬಿಡಲಿಲ್ಲ. ಚಾಮುಂಡೇಶ್ವರಿ ಕ್ಷೇತ್ರದ ಜನ ಈಗಲೂ ಕೂಡ ನನಗೆ ಕೈ ಬಿಡಲ್ಲ, ಅವರ ಆಶೀರ್ವಾದ ಇದೇ ಇದೆ. ರಾಜ್ಯದಲ್ಲಿ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ 150 ಸ್ಥಾನಗಳನ್ನು ಗೆಲ್ಲುತ್ತೇವೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಬಿಜೆಪಿ ಕಚೇರಿಯಲ್ಲಿ ಏರ್ಪಡಿಸಿದ್ದ ಬಿಜೆಪಿ ಪಕ್ಷದ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು, ದೇಶದ ಸಂಸ್ಕೃತಿ ಪರಂಪರೆ ರಕ್ಷಣೆಯಲ್ಲಿ ಪಕ್ಷ ಪ್ರಮುಖ ಪಾತ್ರ ವಹಿಸಿದೆ ಎಂದರು. ಆರಂಭದಲ್ಲಿ 2 ಲೋಕಸಭಾ ಸ್ಥಾನಗಳನ್ನು ಗೆದ್ದಿದ್ದ ಪಕ್ಷ ಇಂದು ದೇಶದಲ್ಲೇ ಅತ್ಯಂತ ದೊಡ್ಡ ಪಕ್ಷವಾಗಿ ಬೆಳೆದು ನಿಂತಿದೆ ಎಂದು ತಿಳಿಸಿದರು. ಕೇವಲ ಕೆಲವೇ ದಿವಸಗಳು ನಡೆಯುವಂತಹ ವಿಧಾನಸಭಾ ಚುನಾವಣೆ ಮೇ 12ನೇ ತಾರೀಕು ನಮ್ಮ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ. ಮಾಜಿ ಸಚಿವ ಸುರೇಶ್ ಕುಮಾರ್, ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಆಶೋತ್ತರವನ್ನು ಈಡೇರಿಸಲು ಪಕ್ಷ ಕಟಿಬದ್ಧವಾಗಿದೆ ಎಂಬ ಸಂಕಲ್ಪ ತೊಡೋಣ. ಜೊತೆಗೆ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಹೊಸ ಜನಪರ ಸರ್ಕಾರ ರಚನೆಗೆ ಮುಂದಾಗೋಣ ಎಂದರು. ನಾವು ಕಟಿಬದ್ಧರಾಗಿದ್ದೀವಿ, ಆ ಸಾಮಾನ್ಯ ಜನರಲ್ಲಿ ಆತ್ಮವಿಶ್ವಾಸನ ಹೆಚ್ಚು ಮಾಡ್ತೀವಿ, ಆ ಸಂಕಲ್ಪನ ಇವತ್ತು ತೊಡೋಣ. ಬಿಜೆಪಿ ಸಂಸ್ಥಾಪನಾ ದಿನದ ಅಂಗವಾಗಿ ಮುಂಬೈನಲ್ಲಿಂದು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪಕ್ಷದ ಅಧ್ಯಕ್ಷ ಅಮಿತ್ ಶಾ, ಸಚಿವರಾದ ನಿತಿನ್ ಗಡ್ಕರಿ, ಸುರೇಶ್ ಪ್ರಭು ಮತ್ತಿತರರು ಪಾಲ್ಗೊಂಡಿದ್ದರು. ಅಮಿತ್ ಶಾ, 11 ಕೋಟಿ ಸದಸ್ಯರೊಂದಿಗೆ ಬಿಜೆಪಿ ವಿಶ್ವದ ಅತಿದೊಡ್ಡ ಪಕ್ಷವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಸರ್ವರೊಂದಿಗೆ ಸರ್ವರ ವಿಕಾಸ ಮಂತ್ರವನ್ನು ಸಾಕಾರಗೊಳಿಸಿದೆ ಎಂದರು. ಬಿಜೆಪಿ ಎಂದಿಗೂ ಮೀಸಲಾತಿ ತೆಗೆದುಹಾಕುವುದಿಲ್ಲ, ಯಾರಿಗೂ ಅದಕ್ಕೆ ಅವಕಾಶ ನೀಡುವುದಿಲ್ಲ ಎಂದರು. 2019 ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ತನ್ನ ಉತ್ತಮ ಕಾರ್ಯದಿಂದಲೇ ಅಧಿಕಾರಕ್ಕೆ ಮರಳಲಿದೆ ಎಂದರು. ಭಾರತೀಯ ಜನತಾ ಪಾರ್ಟಿ ಕಭಿ ರಿಸರ್ವೇಶನ್ ಕೋ ಹಟಾನೆ ವಾಲಿ ನಹೀ ಹೈ, ಇತ್ನಾ ನಹೀ ಆಪ್ ಹಟಾನಾ ಚಾಹೋಗೆ ತೋ ಆಪ್ಕೋ ಭಾರತೀಯ ಜನತಾ ಪಾರ್ಟಿ ಹಟಾನೆ ಭೀ ನಹೀ ದೇಗಿ. ಏ ಕಮಿಟ್ಮೆಂಟ್ ಭಾರತೀಯ ಜನತಾ ಪಾರ್ಟಿ ಕಾ ಹೈ. ನಿತಿನ್ ಗಡ್ಕರಿ, ಬಿಜೆಪಿ ತನ್ನ ರಾಷ್ಟ್ರವಾದ ಸಿದ್ಧಾಂತಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸುತ್ತಿದೆ. ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿ ಮತ್ತು ಪ್ರಗತಿಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ನಾಯಕರ ಕಾರ್ಯಕರ್ತರ ಪಕ್ಷ ಯಾವುದಾದರೂ ಇದ್ದರೆ ಅದು ಬಿಜೆಪಿ ಮಾತ್ರ ಎಂದು ಹೇಳಿದರು. ಪರಿಸ್ಥಿತಿ ಆಯಿ ಕಿ ವ್ಯವಸ್ಥಾಕ್ಕೆ ಕಾರಣ ಹಮಕೋ ಜನತಾ ಪಾರ್ಟಿ ಸೆ ಬಾಹರ್ ನಿಕಲ್ನಾ ಪಡಾ. ಭಾರತೀಯ ಜನತಾ ಪಾರ್ಟಿಕ್ಕೆ ಸ್ಥಾಪನಾ ಹುಯಿ ಆರ್ ಜಬ್ ಸ್ಥಾಪನಾ ಹುಯಿ ತೋ ವಿಚಾರೋಕ್ಕೆ ಆಧಾರ ಪರ ಜೋ ಉದ್ದಿಷ್ಟ ಹಮಾರೆ ಸಾಮನೆ ರಖೇ ಥೆ ಉಸ್ಮೇ ಪಹಲಾ ಉದ್ದಿಷ್ಟ ಥಾ ರಾಷ್ಟ್ರವಾದ. ರಾಷ್ಟ್ರವಾದ ಹಮಾರ ಆತ್ಮ ಹೈ. ಇಸ್ ದೇಶಕ್ಕೆ ಸರ್ವಾಂಗೀಣ ಉನ್ನತಿ ಔರ್ ವಿಕಾಸಕ್ಕೆ ಲಿಯೆ ಅಪ್ನೆ ಜೀವನ್ ಕೋ ಸಮರ್ಪಿತ ಕರ್ನೆ ವಾಲೆ ನೇತಾ ಔರ್ ಕಾರ್ಯಕರ್ತಾಓಂ ಕಿ ಕೋಯಿ ಪಾರ್ಟಿ ಹೈ ತೋ ಉಸ್ಕಾ ನಾಮ್ ಭಾರತೀಯ ಜನತಾ ಪಾರ್ಟಿ ಹೈ. ಯಹೀ ಹಮಾರಿ ಪಹಚಾನ್. ಸಂಸತ್ತಿನ ಉಭಯ ಸದನಗಳ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದೆ. ಬಜೆಟ್ ಅಧಿವೇಶನದ ಕೊನೆಯ ದಿನವಾಗಿದ್ದ ಇಂದು ಕೂಡ ಲೋಕಸಭೆ ಕಲಾಪಕ್ಕೆ ಪ್ರತಿಪಕ್ಷಗಳ ಧರಣಿ ಅಡ್ಡಿಪಡಿಸಿತು. ಸ್ಪೀಕರ್ ಸುಮಿತ್ರಾ ಮಹಾಜನ್, ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರು ಜಂಟಿ ಸದನ ಉದ್ದೇಶಿಸಿ ಮಾಡಿದ ಭಾಷಣದೊಂದಿಗೆ ಆರಂಭವಾದ ಬಜೆಟ್ ಅಧಿವೇಶನದಲ್ಲಿ ನಡೆದ ಕಾರ್ಯಕಲಾಪಗಳ ವಿವರ ನೀಡಿ, ಕೆಲವು ಸದಸ್ಯರು ಕಲಾಪಕ್ಕೆ ಸತತವಾಗಿ ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಅಧಿವೇಶನದ ಒಟ್ಟು 127 ಗಂಟೆ 45 ನಿಮಿಷಗಳ ಕಲಾಪ ವ್ಯರ್ಥವಾಯಿತು ಎಂದು ವಿಷಾದ ವ್ಯಕ್ತಪಡಿಸಿದರು. ಸದನ ಕೇವಲ 33 ಗಂಟೆ 50 ನಿಮಿಷಗಳ ಕಾಲ ಮಾತ್ರ ಕಾರ್ಯನಿರ್ವಹಿಸಿತು ಎಂದು ತಿಳಿಸಿದ ಅವರು, ಈ ಅವಧಿಯಲ್ಲಿ ವಂದನಾ ನಿರ್ಣಯದ ಮೇಲಿನ ಚರ್ಚೆ, ಬಜೆಟ್ ಮಂಡನೆ, ಹಣಕಾಸು ವಿಧೇಯಕ ಸೇರಿದಂತೆ ಹಲವು ಮಸೂದೆಗಳಿಗೆ ಅನುಮೋದನೆ ದೊರೆಯಿತು ಎಂದು ವಿವರಿಸಿ ಎಲ್ಲರಿಗೂ ಧನ್ಯವಾದ ಅರ್ಪಿಸಿ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಿದರು. ಸಂಸತ್ತಿನ ಮುಂದುವರೆದ ಬಜೆಟ್ ಅಧಿವೇಶನದ ಕೊನೆಯ ದಿನವಾದ ಇಂದು ಕಾಗದ ಪತ್ರಗಳ ಮಂಡನೆಯೊಂದಿಗೆ ರಾಜ್ಯಸಭೆ ಕಲಾಪ ಆರಂಭವಾಯಿತು. ಬಳಿಕ ಸಭಾಪತಿ ಎಂ ವೆಂಕಯ್ಯನಾಯ್ಡು ಬರುವ ಜುಲೈನಲ್ಲಿ ತಮ್ಮ ರಾಜ್ಯಸಭಾ ಸದಸ್ಯತ್ವ ಅವಧಿ ಪೂರ್ಣಗೊಳಿಸುತ್ತಿರುವ ಉಪಸಭಾಪತಿ ಕುರಿಯನ್ ಅವರಿಗೆ ಶುಭಾಶಯ ಸಲ್ಲಿಸಿ ಅವರು ಸದನದಲ್ಲಿ ನಿರ್ವಹಿಸಿರುವ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು.
30 ವರ್ಷಗಳ ಸಾರ್ವಜನಿಕ ಜೀವನದಲ್ಲಿ ಮೇಲ್ಮನೆಯ ಉಪಸಭಾಪತಿಯಾಗಿ ಮತ್ತು ವಿವಿಧ ಹುದ್ದೆಗಳಲ್ಲಿ ಕುರಿಯನ್ ದೇಶದ ಅಭಿವೃದ್ಧಿಗೆ ನೀಡಿರುವ ಕೊಡುಗೆ ಸ್ಮರಿಸಿದರು. ಬಳಿಕ ಬಜೆಟ್ ಅಧಿವೇಶನದ ವೇಳೆ ನಡೆದ ಕಾರ್ಯಕಲಾಪಗಳ ವಿವರ ನೀಡಿ ಕಲಾಪಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ಅರ್ಪಿಸಿದರು. ಸದಸ್ಯರ ಪ್ರತಿಭಟನೆ ಧರಣಿಯಿಂದಾಗಿ 120 ಗಂಟೆಗಳ ಕಲಾಪ ವ್ಯರ್ಥವಾಯಿತು ಎಂದು ತಿಳಿಸಿದ ಅವರು, ಮುಂದಿನ ಅಧಿವೇಶನದಲ್ಲಾದರೂ ಘೋಷಣೆ ಕೂಗದೆ ಫಲಕ ಪ್ರದರ್ಶಿಸದೆ ಸುಗಮ ಕಲಾಪಕ್ಕೆ ಸಹಕರಿಸುವಂತೆ ಕೋರಿ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಿದರು. Bringing placards, showing party flags, or making slogans, banners should be totally avoided, not only inside the house, even outside the house. Except outside the premises, one can do it also. Crucial finance. ಬಜೆಟ್ ಅಧಿವೇಶನದ ಪ್ರಥಮ ಚರಣ ಸಂಪೂರ್ಣ ಯಶಸ್ವಿಯಾಗಿದ್ದು, ದ್ವಿತೀಯ ಚರಣದ ಕಲಾಪ ಪ್ರತಿಪಕ್ಷಗಳ ಧರಣಿ ಪ್ರತಿಭಟನೆಯಿಂದಾಗಿ ನಿರರ್ಥಕವಾಯಿತು ಎಂದು ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಅನಂತಕುಮಾರ್ ವಿಷಾದ ವ್ಯಕ್ತಪಡಿಸಿದ್ದಾರೆ. ಲೋಕಸಭೆ ಕಲಾಪ ಶೇಕಡ 4% ಮತ್ತು ರಾಜ್ಯಸಭೆ ಶೇಕಡ 8% ಮಾತ್ರ ಫಲಪ್ರದವಾಗಿದೆ. ಇದಕ್ಕೆ ಪ್ರತಿಪಕ್ಷ ಕಾಂಗ್ರೆಸ್ ನಡವಳಿಕೆ ಪ್ರಮುಖ ಕಾರಣ ಎಂದು ಆರೋಪಿಸಿದರು. ಎರಡನೇ ಚರಣದಲ್ಲಿ ಗಣತಂತ್ರ ವಿರೋಧಿಯಾಗಿ ಕಾಂಗ್ರೆಸ್ ವರ್ತಿಸಿದೆ. 5 ದಶಕ ರಾಷ್ಟವನ್ನಾಡಳಿದ ಪಕ್ಷ ಸಂಸತ್ತಿನ ಉಭಯ ಸದನಗಳ ಕಲಾಪಕ್ಕೆ ನಿರಂತರವಾಗಿ ಅಡ್ಡಿಪಡಿಸಿತು ಎಂದರು. 96% ಪ್ರೊಡಕ್ಟಿವಿಟಿ ರಹಿ ಸೆಕೆಂಡ್ ಪಾರ್ಟ್ ಮೇ ಲೋಕಸಭಾ 4% ಔರ್ ರಾಜ್ಯಸಭಾ 8% ಕಾಮಕಾಜ್ ಯಾನಿ ಬಜೆಟ್ ಸತ್ರ ಕಾ ಕುಲ್ ಮಿಲಾಕರ್ ಕೆ ಆವರೇಜ್ ಲೋಕಸಭಾ ಕಾ 23% ಔರ್ ರಾಜ್ಯಸಭಾ ಕಾ 28% ರಹಾ. ದೂಸರೇ ಚರಣ ಕಾ ಸತ್ರ ನಹೀ ಚಲಾ ಉಸ್ಕಾ ಏಕ್ ಹೀ ಕಾರಣ ಹೈ ಕಾಂಗ್ರೆಸ್ ಪಾರ್ಟಿ ಔರ್ ಕಾಂಗ್ರೆಸ್ ಪಾರ್ಟಿ ಕೆ ನೇತೃತ್ವ ಕಾ ಲೋಕತಂತ್ರ ಖಿಲಾಫ್ ಕೆ ರವೈಯ ನಕಾರಾತ್ಮಕ ರಾಜನೀತಿ ಔರ್ ಜನಾದೇಶ ಕೆ ಬಾರೆ ಮೇ ಅಸಹಿಷ್ಣುತಾ. ಹಮ್ ಸೀದಾ ಪ್ರಶ್ನೆ ಪೂಚನಾ ಚಾಹೆಂಗೆ ಶ್ರೀಮತಿ ಸೋನಿಯಾ ಗಾಂಧಿ ಕೋ ಔರ್ ಶ್ರೀ ರಾಹುಲ್ ಗಾಂಧಿ ಕೋ ಅಪ್ ಟು 27th of March ವೈ ಕಾಂಗ್ರೆಸ್ ಡಿಡ್ ನಾಟ್ ಅಲೋ ಬಿಸ್ನೆಸ್ ಟು ಹ್ಯಾಪನ್. ಕಾಂಗ್ರೆಸ್ ಕಾ ಅವಿಶ್ವಾಸ ಪ್ರಸ್ತಾವ 27 ಆಯಾ 5 ತಾರೀಖ ಕೋ ಕಾಂಗ್ರೆಸ್ ಪಾರ್ಟಿ ಕಾ ಕೋಯಿ ಅವಿಶ್ವಾಸ ಪ್ರಸ್ತಾವ ನಹೀ ತಾ. 5 ತಾರೀಖ ಕೋ 193 ಕೆ ತಹತ್ ಡಿಸ್ಕಶನ್ ಹಮ್ ಅಕ್ಸೆಪ್ಟ್ ಕರ್ ಚುಕೆ ಥೆ. ನೆಕ್ಸ್ಟ್ ಡೇ ದೇ ಚೇಂಜ್ ದ ಗೋಲ್ ಪೋಸ್ಟ್ ಔರ್ ಉನ್ನೊನೆ ಕಹಾ ಹಮ್ನೆ ಜೊ ನೋಟಿಸ್ ದಿಯಾ ಹೈ 193 ಕೆ ತಹತ್ ವೋ ಮಂಜೂರ್ ನಹೀ ಹೈ. ಆಸ್ಟ್ರೇಲಿಯಾದ ಗೋಲ್ಡ್ ಕೋಸ್ಟ್ನಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದ 2ನೇ ದಿನವಾದ ಇಂದು ಭಾರತದ ಪದಕಪೇಟೆ ಮುಂದುವರೆದಿದೆ. ಮಹಿಳೆಯರ 53 ಕೆಜಿ ತೂಕದ ವಿಭಾಗದಲ್ಲಿ ಕೆ ಸಂಜೀತಾ ಚಾನು ಭಾರತಕ್ಕೆ 2ನೇ ಚಿನ್ನದ ಪದಕ ಗೆದ್ದುಕೊಟ್ಟರು. ಅವರು ಒಟ್ಟು 192 ಕೆಜಿ ಭಾರ ಎತ್ತುವ ಮೂಲಕ ಸ್ವರ್ಣ ಪದಕದ ಒಡತಿಯಾದರು. ಇದರೊಂದಿಗೆ ಭಾರತ ಕ್ರೀಡಾಕೂಟದಲ್ಲಿ 2 ಚಿನ್ನ 1 ಬೆಳ್ಳಿ ಪದಕ ಜಯಿಸಿದಂತಾಗಿದೆ. ಚಿನ್ನದ ಪದಕ ಗೆದ್ದ ಬಳಿಕ ಪ್ರತಿಕ್ರಿಯಿಸಿದ ವೇಟ್ಲಿಫ್ಟರ್ ಸಂಜೀತಾ ಚಾನು ತಮಗೆ ಅತೀವ ಸಂತಸವಾಗಿದೆ ಎಂದು ಹೇಳಿದರು. ವೇಟ್ಲಿಫ್ಟಿಂಗ್ನ 69 ಕೆಜಿ ವಿಭಾಗದಲ್ಲಿ ಭಾರತಕ್ಕೆ ಮತ್ತೊಂದು ಪದಕ ಲಭಿಸಿದ್ದು ದೀಪಕ್ ಲಾಥರ್ ಕಂಚಿನ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಇಂದು ನಡೆದ ಮಹಿಳೆಯರ ಹಾಕಿ ಪಂದ್ಯದಲ್ಲಿ ಭಾರತದ ವನಿತೆಯರು 4-1 ಗೋಲುಗಳಿಂದ ಮಲೇಷ್ಯಾ ವಿರುದ್ಧ ಜಯ ಗಳಿಸಿದರು. ಪದಕ ಗೆದ್ದ ಭಾರತೀಯ ಕ್ರೀಡಾಪಟುಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಸೆನ್ಸೆಕ್ಸ್ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಾರದರ್ಶಕ ಹಾಗೂ ಶಾಂತಿಯುತ ವಿಧಾನಸಭಾ ಚುನಾವಣೆಗೆ ಸಕಲ ಸಿದ್ಧತೆ, ಎಲ್ಲಾ ರಾಜಕೀಯ ಪಕ್ಷಗಳಿಂದ ಅಭಿಪ್ರಾಯ, ಸಲಹೆ ಸ್ವೀಕಾರ, ಓಂ ಪ್ರಕಾಶ್ ರಾವತ್. ಚಾಮುಂಡೇಶ್ವರಿ ಕ್ಷೇತ್ರದಿಂದಲೇ ಸ್ಪರ್ಧೆ, ಸಿದ್ದರಾಮಯ್ಯ ಸ್ಪಷ್ಟನೆ. ಈ ಬಾರಿ ಬಿಜೆಪಿಗೆ 150 ಸ್ಥಾನ ಖಚಿತ, ಯಡಿಯೂರಪ್ಪ ವಿಶ್ವಾಸ. ಸಂಸತ್ತಿನ ಉಭಯ ಸದನಗಳ ಕಲಾಪ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ, 127 ಗಂಟೆ 45 ನಿಮಿಷಗಳ ಕಲಾಪ ವ್ಯರ್ಥಕ್ಕೆ ಸ್ಪೀಕರ್ ಸುಮಿತ್ರಾ ಮಹಾಜನ್ ವಿಷಾದ.
ಬಜೆಟ್ ಅಧಿವೇಶನದ ಎರಡನೇ ಚರಣದಲ್ಲಿ ಕಾಂಗ್ರೆಸ್ನಿಂದ ಗಣತಂತ್ರ ವಿರೋಧಿ ವರ್ತನೆ, ಅನಂತಕುಮಾರ್ ಆರೋಪ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.